ಯಶು ತಿಳಿಸಿದ್ದಾರೆ ಚುನಾವಣಾ ಪ್ರಚಾರಗಳಿಗೆ ನಾನು ಹೋಗಲ್ಲ ಅಂತೇಳಿ. ಯಶು ಈ ಮಾತನ್ನು ನೀವು ಬಹುಶಃ ಈಗ ಕೇಳಿರ್ಬೋದು. ಅವರು ಮೂರ್ನಾಲ್ಕು ವರ್ಷ ನನ್ನ ಎಲೆಕ್ಷನ್ ಆದಮೇಲೆ ನಾವು ಹಲವಾರು ಬಾರಿ ಸಿಕ್ಕಿದಾಗ್ಲೂ ಅವರು ಇದೇ ನಿಟ್ಟಿನಲ್ಲೇ ಮಾತಾಡಿದರು. ಈ ಎಕ್ಸ್ಪೀರಿಯೆನ್ಸಲ್ಲೇ ನನಗೆ ಗೊತ್ತಾಯಿತು ರಾಜಕಾರಣ ಅಂದರೆ ಇಷ್ಟು ಕಹಿ ಇರುತ್ತಾ, ಇಷ್ಟೊಂದು ಟೀಕೆಗಳು, ಇಷ್ಟೊಂದು ಕಷ್ಟ ಇರುತ್ತಾ ಅನ್ನೋದು ನನಗೆ ಮೊದಲು ಗೊತ್ತಿರಲಿಲ್ಲ. ನಿಮ್ಮ ಎಲೆಕ್ಷನಲ್ಲೇ ನನಗೆ ಗೊತ್ತಾಗಿತ್ತು ಅನ್ನೋದು ನಮ್ಮ ಡಿಸ್ಕಷನ್ಸಲ್ಲಿ ನಾವು ಪದೇ ಪದೇ ಮಾಡಿದ್ವಿ. ಪ್ಲಸ್ ಅವರೀಗ ನೋಡಿದ್ರೆ ಎಷ್ಟು ಬ್ಯುಸಿ ಆಗಿರ್ತಾರೆ, ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಸೊ ಅವರಿಂದ ನಾನು ಮತ್ತೆ ಇದನ್ನು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮನಸ್ಸೇ ಒಪ್ಪಲ್ಲ. ಫಸ್ಟು ಬರ್ತೀನಿ ಅಂದರೆ ಅದಕ್ಕಿಂತ ನನಗಿಂತ ಸಂತೋಷ ಪಡೋದು ಯಾರೂ ಇಲ್ಲ. ಬಟ್ ಬರೋಕ್ಕಾಗಲ್ಲ ಅಂದ್ರೂ ನಾನು ಅದನ್ನೇನು ಯಾರನ್ನು ಲಾಸ್ಟ್ ಟೈಮೂ ನಾನು ಕೇಳಿ ಅವ್ರು ಬಂದಿಲ್ಲ. ನಮ್ಮ ಮನೆ ಮಕ್ಕಳ ಥರ ಅಂಬರೀಷ್ ಅವ್ರ ಮೇಲೆ ಅವ್ರಿಗೆ ಇದ್ದಂಥ ಒಂದು ಅಭಿಮಾನ, ನಮ್ಮ ಮನೆ ನಮ್ಮ ಕುಟುಂಬದ ಜೊತೆಯಲ್ಲಿ ಅವ್ರಿಗೆ ಇದ್ದಂಥ ನಂಟು ಅದನ್ನಿಟ್ಕೊಂಡು ಅವರೇ ಬಂದರು. ನನ್ನ ಆವತ್ತಿನ ಒಂದು ಸ್ಥಿತಿಯಲ್ಲಿ ನಿಮ್ಮ ಜೊತೇಲಿ ನಾವು ಇರ್ತೀವಿ, ನೀವು ಏನು ಬೇಕಾದರೂ ಡಿಸೈಡ್ ಮಾಡಿ ಅಂತ. ಈಗಲೂ ಅಷ್ಟೇ, ಅವರೇ ಆ ಥರ ಹೇಳಿದ್ರೆ ನಾನು ಖಂಡಿತ ಸಂತೋಷ ಪಡ್ತೀನಿ, ಇಲ್ಲಾಂದರೂ ನಾನು ಯಾರ ಮೇಲೂ ಬೇಜಾರು ಪಡ್ಕೊಳ್ಳಲ್ಲ. ಕಳೆದ ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಸುಮನಂತ ಒಂದು ಮಂಡ್ಯ ಜನತೆಗೆ ಒಂದು ಮಾತು ಕೊಟ್ಟಿದ್ರು, ಮಂಡ್ಯದಲ್ಲೇ ಮನೆ ಕಟ್ಟಿ ಮಂಡ್ಯದಲ್ಲೇ ಇರ್ತೀನಿ ಅಂತ. ಇನ್ನು ಜಾಗ ತಗೊಂಡು ಗುಂಡಿ ಪೂಜೆ ಕೂಡ ಮಾಡಿದ್ರಿ, ಇನ್ನು ಕೂಡ ಅದು ಗಾಜಿನ ಮನೆ ಥರನೇ ಕಾಣಿಸ್ತಾ ಇದೆ ಜನಗಳು. ಅಲ್ಲ, ಮಂಡ್ಯದಲ್ಲಿ ನನ್ನ ಮನೆ ಇದೆ, ಅದು ರೆಂಟ್ ಮನೆ, ನಂದೇ ಸ್ವಂತ ಮನೆ ಖರ್ಚು ಮಾಡಿ ಕಟ್ಟಬೇಕು ಅಂತ ನೀವು ಹೇಳ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ. ಇದು ನನ್ನ ಮನೆ ಮಂಡ್ಯದಲ್ಲಿ. ಅಂಬರೀಷ್ ಅವರಿದ್ದ ಕಾಲದಲ್ಲೂ ಅವರಿದ್ದ ಟೈಮಲ್ಲೂ ಈ ಮನೆ ನಾವು ರೆಂಟಲ್ಲೇ ಇದ್ದಿದ್ವಿ. ಅಂಬರೀಷ್ ಅವರು 4 ಬಾರಿ ಇಲ್ಲಿ ಎಲೆಕ್ಷನ್ ಗೆದ್ದವರು. ಅವ್ರು ಇಲ್ಲಿ ಸಾಧಕ ಬಾಧಕಗಳು ಏನಿರುತ್ತೆ ಅನ್ನೋದು ಗೊತ್ತು. ನಾನು ಅಲ್ಲಿ ಲ್ಯಾಂಡ್ ಅಲ್ಲಿ ಒಂದು ಗುದ್ದಲಿ ಪೂಜೆ ಮಾಡಿ ನಾನು ಅಲ್ಲೇ ಮನೆ ಕಟ್ಟಬೇಕು ಅಂತ ತುಂಬ ನಾನು ಅಭಿಷೇಕ್ ಇಬ್ಬರು ಆಸೆ ಪಟ್ವಿ. ಅದರಲ್ಲಿ ಬೇರೆ ಬೇರೆ ರಾಜಕಾರಣ ನಡೀತು ಅಲ್ಲೂ. ಆ ಮನೆಯೂ ನನಗೆ ಕಟ್ಟೋವಾಗ ಅಷ್ಟು ಅಡಚಣೆಗಳು, ಅಷ್ಟೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರು. ಸರಿ, ಇಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರೋದು ವಾಸಿ ಅಂತಲೇ ನಾನು ಆವಾಗ ಅಂದ್ಕೊಂಡೆ. ನೋಡೋಣ, ಮುಂದೆ ದೇವರ ಆಶೀರ್ವಾದ ಮಾಡಿದ್ರೆ ಖಂಡಿತ ನನಗೂ ಆಸೆ ಇದೆ. ಅಬ್ಬಿಗೆ ನನಗಿಂತ ಅಬ್ಬಿಗೆ ತುಂಬ ಆಸೆ ಮಂಡ್ಯದಲ್ಲಿ ಒಂದು ಮನೆ ಆಗಲೇಬೇಕು ಅಂತ.